ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಹೊಸದಾಗಿ ಶಾಕಿಂಗ್ ಸುದ್ದಿ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದಿದೆ. ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಇನ್ನು ಮುಂದೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಕೂಡ ಮೂರು ಕೂಡ ಇರುವುದಿಲ್ಲ ಅಂತೇಳಿ ನೋಟಿಫೈ ಮಾಡಿದ್ದಾರೆ. ಇಸ್ರೋದ ನಿವೃತ್ತ ಮುಖ್ಯಸ್ಥ ಕೆ ಕಸ್ತೂರಿಂಗನ್ ಅಧ್ಯಕ್ಷತೆಯ ಚಾಲನಾ ಸಮಿತಿ NCF ಕರಡನ್ನು ರಚಿಸಿದೆ. ಇದಕ್ಕೆ ತಕ್ಕಂತೆ ಪಠ್ಯ ಮತ್ತು ಪಾಠಗಳನ್ನು ಹೊಂದಿಸಲಾಗುತ್ತದೆ. ಸದ್ಯ ಚಾಲ್ತಿಯಲ್ಲಿರುವ ವಿಜ್ಞಾನ ವಾಣಿಜ್ಯ ಕಲಾ ವಿಭಾಗಗಳು ಒಂದೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಇನ್ನೊಂದು ವಿಷಯಗಳನ್ನು ಪಟ್ಟಿಯಲ್ಲಿರುವ ಯಾವುದೇ ವಿಷಯವನ್ನು ಅಳಿಸಿಕೊಳ್ಳುವ ಮುಕ್ತ ಸ್ವಾತಂತ್ರ್ಯವನ್ನು ಕೂಡ ನೀಡಿದೆ. ಅಂದರೆ ಈ ಹಿಂದೆ ಇದ್ದಂಗೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಇರೋದಿಲ್ಲ, ಇಲ್ಲಿ ವಿಷಯವಾರು ಇರುತ್ತೆ. ಒಬ್ಬ ವಿದ್ಯಾರ್ಥಿಗಳಿಗೆ ಮೂರು ಕೋರ್ಸ್ಗಳನ್ನು ಕೂಡ ಓದ್ಬೋದು. ಆ ರೀತಿ ನಿಮಗೆ ಡಿಪೆಂಡೆನ್ಸಿ ಇರುವುದಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಇದರನ್ವಯ 11 ಮತ್ತು 12 ತರಗತಿ ವಿದ್ಯಾರ್ಥಿಗಳಿಗೆ ಮಾನವೀಯ, ಗಣಿತ, ಕಂಪ್ಯೂಟಿಂಗ್, ವೃತ್ತಿ ಶಿಕ್ಷಣ, ದೈಹಿಕ ಶಿಕ್ಷಣ, ಲಲಿತ ಕಲೆ, ಸಮಾಜ ವಿಜ್ಞಾನ, ವಿಜ್ಞಾನದ 8 ಪಠ್ಯಕ್ರಮ ವಲಯಗಳಲ್ಲಿ ಅಂತರಶಿಸ್ತಿ ಅಧ್ಯಯನ ನಡೆಸ್ಬೋದು. ಭೌತ ವಿಜ್ಞಾನದೊಂದಿಗೆ ಉಳಿದ 3 ವಿಷಯಗಳನ್ನು ಮಾನವೀಯ ಮತ್ತು ಗಣಿತ ವಿಭಾಗದಿಂದ ತೆಗೆದುಕೊಂಡು ಕಡೆಯ ಐಚ್ಛಿಕವನ್ನು ಯಾವುದೇ ಪಠ್ಯಕ್ರಮದಿಂದ ಆಯ್ಕೆ ಮಾಡಿಕೊಳ್ಳಬಹುದು. ಒಟ್ಟು 16 ವಿಷಯಗಳಲ್ಲಿ ಐಚ್ಛಿಕ ವಿಷಯಗಳನ್ನು ಓದಬಹುದು. ಇದಲ್ಲದೆ ಪರೀಕ್ಷೆ ಸ್ವರೂಪದಲ್ಲಿ ಕೂಡ ಬದಲಾವಣೆ, 2 ತರಗತಿಯವರೆಗೆ ಪರೀಕ್ಷೆ ಬೇಡ ಎಂದು ಶಿಫಾರಸು ಮಾಡಲಾಗಿದೆ. ಅಂದರೆ ಈಗ ನಿಮಗೆ ಈಗ ಸೆಕೆಂಡ್ ಪಿ ಯು ಸಿಲಿರೋ ವಿದ್ಯಾರ್ಥಿಗಳಿಗೆ ಅಥವಾ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಬರೆದಿರೋ ವಿದ್ಯಾರ್ಥಿಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಯಾವ ಹೊಸ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಡಿ ಈ ರೀತಿ ಸಿಲೆಬಸ್ ಕೂಡ ಚೇಂಜಸ್ ಆಗುತ್ತೆ, ಅದೇ ರೀತಿ ಈ ರೀತಿ ಕೋರ್ಸ್ ಕೂಡ ಚೇಂಜಸ್ ಆಗುತ್ತೆ, ಅದೇ ರೀತಿ ಸೆಮ್ ಕೂಡ ಬರ್ತದೆ ಅಂತ ಹೇಳಿದ್ದಾರೆ. ಎವ್ಯಾಲ್ಯುಯೇಷನ್ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ಇದು ಕಂಪ್ಲೀಟ್ಲಿ ಬದಲಾವಣೆ ಆಗುತ್ತೆ ಅಂತ ನೋಟಿಫೈ ಮಾಡಿದ್ದಾರೆ. ಇದರ ಅನ್ವಯ ಈ ರೀತಿ ದೊಡ್ಡ ರೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಇದು ಪ್ರಮುಖ ಮಾಹಿತಿ ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ.